ದೋಸ್ತಿಗಳ ವಿರುದ್ಧ ಇವತ್ತು ದೊಡ್ಡ ಬಾಂಬ್ ಅನ್ನ ಸಿಡಿಸುವಂತಹ ಪ್ರಯತ್ನ ಮಾಡ್ತಾರ ಕಾಂಗ್ರೆಸ್ ನಾಯಕರು. ಬಿಜೆಪಿ ಜೆಡಿಎಸ್ ಹಗರಣಗಳ ಬಂಡವಾಳವನ್ನ ಸಿಎಂ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಏನಾದರೂ ಬಿಚ್ಚಿಡ್ತಾರ. ಹೊಸ ಹೊಸ ಹಗರಣಗಳ ದಾಖಲೆಯನ್ನ ಸ್ಫೋಟ ಮಾಡ್ತಾರ, ಎಳೆ ಎಳೆಯಾಗಿ ಎಲ್ಲಾ ಬಿಚ್ಚಿಡ್ತೀನಿ ಅಂತ ಹೇಳಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ಕೊಂಡಿದ್ದಾರೆ. ಇವತ್ತು ಮೈಸೂರಿನಲ್ಲಿ ಕಾಂಗ್ರೆಸ್ ಬಲ ಪ್ರದರ್ಶನ ಮಾಡ್ತಾ ಇದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಪಾದಯಾತ್ರೆಗೆ ಭರ್ಜರಿಯಾದಂತಹ ತಿರುಗೇಟನ್ನ ಕೊಡಬೇಕು, 25ಕ್ಕೂ ಹೆಚ್ಚು ಹಗರಣಗಳ ಲಿಸ್ಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ಬಿಡ್ತಾರೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಜನಾಂದೋಲನ ಕಾರ್ಯಕ್ರಮ ನಡೆಸ್ತಾರೆ. ಮೂಡಾ ಕೇಸ್ ಆರೋಪಕ್ಕೆ ಟಕ್ಕರ್ ಕೊಡಬೇಕು ಅಂತ ಹೇಳಿ ಬೃಹತ್ ಸಮಾವೇಶವನ್ನ ಕೈಗೊಂಡಿದ್ದಾರೆ. ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಮೈಸೂರಿನಲ್ಲಿ ಗುಡುಗಲಿದ್ದಾರೆ. ಇವತ್ತು ಬಿಜೆಪಿ ಜೆಡಿಎಸ್ ವಿರುದ್ಧ ಸಮರ ಸಾರಲು ಈಗಾಗಲೇ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರೆ. ದೋಸ್ತಿ ಪಾದಯಾತ್ರೆ ತಲುಪು ಒಂದು ದಿನ ಮುಂಚೆ ಈಗ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಪ್ಲಾನ್ ಆಗಿದೆ. ಹೀಗಾಗಿ ಇವತ್ತು ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. 4 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಶಕ್ತಿ ಪ್ರದರ್ಶನಕ್ಕೆ ಈಗ ಕಾಂಗ್ರೆಸ್ ನಾಯಕರು ಸಜ್ಜಾಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲುತ್ತೆ. ಇಡೀ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ನಾಯಕರನ್ನು ಕರೆಸಿ ಕಾಂಗ್ರೆಸ್ ಪವರ್ ಅನ್ನ ಇವತ್ತು ಶೋ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಹೀಗಾಗಿ ಒಂದು ಕಡೆ 25ಕ್ಕೂ ಹೆಚ್ಚು ಹಗರಣಗಳ ಲಿಸ್ಟ್ ಅನ್ನ ಇಟ್ಕೊಂಡು ಇವತ್ತು ಟಕ್ಕರ್ ಕೊಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ರೆಡಿಯಾಗಿರುವಂಥದ್ದು.